ರಾಜಿ ದಿಡೀರ್ ಅಂತ ನೀ ಹೇಳ್ತಿ ಕೇಳ್ದೆ ಎಲ್ಲಿಗೆ ಹೋಗ್ತಿದ್ದಿ ಹೊಸಕದಾಗ ಹೋಗ್ತಾ ಇದ್ದೆ ರಾಜಿ ರಾಜಿ ಏನಮ್ಮ ನೀನು ಇಷ್ಟೊಂದು ತಿಳಿದವಳಾಗಿ ಈ ರೀತಿ ಮಾತಾಡ್ತೀಯಲ್ಲ ಎಲ್ಲಾದರೂ ಹೊರಗಡೆ ಹೊರಟಾಗ ಎಲ್ಲಿಗೆ ಅಂತ ಯಾರಾದರೂ ಕೇಳ್ತಾರೆ ನಮ್ಮ ಅದು ಅಪ್ಪಯ್ಯ ಅದು ಇಲ್ಲ ಇದು ಇಲ್ಲ ಹೇಳಬಾರದು ಅಂದ್ರೆ ಹೇಳಬಾರದು ಅಷ್ಟೇ ಯಾರಾದರೂ ಎಲ್ಲಾದರೂ ಹೊರಟಾಗ ಕ್ಷೇಮವಾಗಿ ಹೋಗ ಬನ್ನಿ ಅಂತ ಹೇಳಬೇಕು ಅದು ಪದ್ಧತಿ ಕರುಣ ಎಲ್ಲ ಒಂದು ಒಳ್ಳೆ ಕೆಲಸಕ್ಕೆ ಹೊರಟಿದಾನೆ ಅವನ್ನ ಈಗ ತಡಿಬೇಡ ಅವನ ಏನು ಕೇಳಬೇಡ ಹೋಗ ಬರಲಿ ಬಿಡು ಸರಿ ಅಪ್ಪಯ್ಯ ನಾನು ಇನ್ನು ಹೊರಡ್ತೀನಿ ಒಳ್ಳೆದಾಗಿ ಗುಡ್ ಲಕ್ ರಾಜಿ ಹೋಗ ಬರ್ತೀನಿ ಬೇಗನೆ ಬರ್ತೀನಿ ಸರಿ ತಮ್ಮ ತಾಯಿ ಸುಖ ಶಾಂತಿ ನೆಮ್ಮದಿ ಆಯುರ ಆರೋಗ್ಯ ಭಾಗ್ಯವನ್ನು ಎಲ್ಲರಿಗೂ ಕೊಟ್ಟು ಚೆನ್ನಾಗಿಟ್ಟಿರಮ್ಮ ಸರ್ವೇ ಜನಾಃ ಸುಖಿನೋ ಭವಂತು ರಾಜಿ ನನ್ನ ಕೊನೆ ಉಸಿರಿರೋವರೆಗೂ ಇದೇ ತರ ನನ್ನನ್ನು ಪ್ರೀತಿಸಿಕೊಂಡು ನನ್ನ ಮಗಳಾಗಿರ್ತೀಯ ಅಮ್ಮ ಬಿಡ್ತೋನಿ ಅಪ್ಪಯ್ಯ ಕೊನೆ ಉಸಿರು ಅಂತೆಲ್ಲ ಮಾತಾಡಡಿ ನನಗೊಂಥರ ಆಗ್ತು ಈಗಲೇ ಎಂತಕ್ಕೂ ನನ್ನ ಮನಸ್ಸು ಸರಿ ಇಲ್ಲ ನನಗೂ ಹಾಗೆ ಆಗಿದೆ ಕಣಮ್ಮ ನನ್ನ ಮನಸ್ಸಿಗೆ ಮಂಕು ಕವಚದಾಗ ಆಗಿದೆ ತಾರೀಕಿನ ಲೆಕ್ಕದಲ್ಲಿ ಆ ದಿನ ಅಂದರೆ ನನ್ನ ಪರಮಾಪ್ತ ಗೆಳೆಯ ನಿಮ್ಮ ತಂದೆ ತೀರೋದ ದಿನ ಅಂದರೆ ಈ ದಿನ ಅದು ಬಂತು ಅಂದರೆ ಅದನ್ನು ನೆನೆಸ್ಕೊಂಡ್ರೆ ನಾನು ಕುಸಿದು ಹೋಗ್ತೀನಿ ಒದ್ದಾಡಿ ಹೋಗ್ತೀನಿ ಮತ್ತೆ ಅದೇ ದಿನ ಆ ಪಾಪಿಗಳು ರಣಹದ್ದುಗಳಾಗಿ ನಮ್ಮ ಮೇಲೆ ಎರಗಿದ್ರು ಅವ್ರ ಗುರಿ ಇದ್ದಿದ್ದು ನನ್ನ ಮೇಲೆ ನನ್ನನ್ನು ಸಾಯಿಸ್ಬೇಕು ಅಂತ ಆದರೆ ನಿಮ್ಮಪ್ಪ ನನ್ನನ್ನು ಉಳಿಸಿ ಅವನೇ ಜೀವ ಕಳ್ಕೊಂಡ ಆ ಘಟನೆ ನನ್ನನ್ನು ವಿಪರೀತ ಕಾಡುತ್ತೆ ವಿಲವಿಲ್ಲ ಅಂತ ಒದ್ದಾಡೋ ಹಾಗೆ ಮಾಡುತ್ತೆ ಆ ಪಾಪಿಗಳು ನಮಗೋಸ್ಕರ ಹೊಂಚಾಕಿ ಕೂತಿದ್ರು ಇಂಥದ್ದೊಂದು ದುರಂತಕ್ಕೆ ನಾವು ಸಾಕ್ಷಿಯಾಗ್ತೀವಿ ಅನ್ನೋ ಸಣ್ಣ ಸುಳಿವು ಕೂಡ ನಮಗೆ ಸಿಕ್ಕಲಿಲ್ಲಮ್ಮ ಮತ್ತೆ ಕರ್ಣ ವಿರಾಟ್ ನಾನು ಸಾಯವಲ್ಲ ಸಾಯಿಸವ ನಾನು